ಕಿಚ್ಚ ಸುದೀಪ್ ಅಭಿನಯದ ಪೆಲ್ವಾನ್ ಚಿತ್ರದ ಎರಡನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್. ರಾಜ್ಯದಲ್ಲಿ ಪೆಲ್ವಾನ್ನ ಆರ್ಭಾಟ ಜೋರಾಗಿದೆ. ವಿದೇಶಗಳಲ್ಲೂ ಕನ್ನಡದ ಪೆಲ್ವಾನ್ ಮೇಲೆ ಪಂದ್ಯಗಳು ನಡೀತಾ ಇವೆ. ಕಿಚ್ಚನ ಪಂಚಿಗೆ ಬಾಕ್ಸ್ ಆಫೀಸ್ ಧೂಳಿಪಟವಾಗಿದೆ. ಮೊದಲನೇ ದಿನವೇ ಸುಮಾರು 10 ಕೋಟಿ ರೂಪಾಯಿಗಳಿಗೂ ಅಧಿಕ ಕಲೆಕ್ಷನ್ ಮಾಡಿರುವ ಪೆಲ್ವಾನ್ ಎರಡನೇ ದಿನ ಸುಮಾರು 9 ಕೋಟಿ ರೂಪಾಯಿ ಗಳಿಸಿವೆ ಎಂದು ಹೇಳಲಾಗ್ತಾ ಇದೆ. ಮೂರನೇ ದಿನವೂ ಚಿತ್ರದ ಗಳಿಕೆ ಹೆಚ್ಚಾಗಿದ್ದು ಭಾನುವಾರ ಇದು ಇನ್ನಷ್ಟು ಹೆಚ್ಚಾಗಲಿದೆ ಎಂದು ಅಂದಾಜಿಸಲಾಗಿದೆ. 5 ಭಾಷೆಗಳಲ್ಲಿ 3,000ಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ತೆರೆ ಕಂಡಿದ್ದ ಪೆಲ್ವಾನ್ ಗಳಿಕೆಯಲ್ಲಿ ಮುನ್ನುಗ್ಗುತ್ತಿದೆ. ಬಿಡುಗಡೆಯಾದಲ್ಲೆಲ್ಲ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದು ಚಿತ್ರ ವೀಕ್ಷಿಸಲು ಸಿನಿ ರಸಿಕರು ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಕನ್ನಡದಲ್ಲಿ ಪೆಲ್ವಾನ್ ಅಬ್ಬರ ಮುಂದುವರೆದಿದೆ. ಬೇರೆ ಭಾಷೆಗಳಲ್ಲಿ ಪೆಲ್ವಾನ್ ಗಳಿಕೆ ಕೂಡ ಜೋರಾಗಿದೆ. ತೆಲುಗಿನಲ್ಲಿ ಎರಡನೇ ದಿನ ಸುಮಾರು 1 ಕೋಟಿ ರೂಪಾಯಿ, ಹಿಂದಿಯಲ್ಲಿ 3 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಹಿಂದಿಯಲ್ಲಿ ಪೆಲ್ವಾನ್ ಮೊದಲು ದಿನ 4 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಬೇರೆ ಭಾಷೆಗಳ ಚಿತ್ರಗಳು ಬಿಡುಗಡೆಯಾಗಿದ್ದರಿಂದ ಪೆಲ್ವಾನ್ ಗಳಿಕೆಗೆ ಹಿನ್ನಡೆಯಾಗಿದೆ. ಕನ್ನಡ ಹಿಂದಿಯಲ್ಲಿ ಪೆಲ್ವಾನ್ ಗಳಿಕೆಯಲ್ಲಿ ಮುಂದಿದೆ. ಬಿಡುಗಡೆಯಾದ 3 ದಿನಗಳಲ್ಲಿ ಪೆಲ್ವಾನ್ 30 ಕೋಟಿ ರೂಪಾಯಿಗಳಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಆದರೆ ಚಿತ್ರತಂಡದಿಂದ ಮಾಹಿತಿ ಮಾತ್ರ ಇನ್ನೂ ಬಂದಿಲ್ಲ. ಚಿತ್ರದ ಗಳಿಕೆ ಇದಕ್ಕಿಂತ ಜಾಸ್ತಿಯಾಗಿದೆ ಎಂದು ಹೇಳಲಾಗುತ್ತಿದೆ. ಅರ್ಜುನ್ ಜನ್ಯ ಅವರ ಹಿನ್ನೆಲೆ ಮತ್ತು ಹಾಡುಗಳಿಗೆ ನೀಡಿರುವ ಸಂಗೀತ ಹದವಾಗಿ ಕಥೆಯಲ್ಲಿ ಬೆರೆತುಕೊಂಡು ಹೋಗಿದೆ. ಇನ್ನು ಸಾಮಾನ್ಯವಾಗಿ ಕನ್ನಡೇತರ ನಟಿಯರು ಸಿನಿಮಾದ ಭಾಗ ಆಗದೆ ಕೇವಲ ಗ್ಲಾಮರ್ ಗೊಂಬೆಯಾಗಿ ಉಳಿತಾ ಇದ್ರು. ಆಕಾಂಕ್ಷಾ ಅವರು ಮಾತ್ರ ಪಾತ್ರದಲ್ಲಿ ಜೀವಿಸಿದ್ದಾರೆ. ಸುನಿಲ್ ಶೆಟ್ಟಿ ತಮ್ಮ ಪಾತ್ರಕ್ಕೆ ಘನತೆಯನ್ನು ತಂದಿದ್ದಾರೆ. ಪಪ್ಪು ಪಾತ್ರದಲ್ಲಿ ಅಪರ್ಣಾ ಅವರು ಸಖತ್ತಾಗಿ ನಗಿಸ್ತಾರೆ. ಪ್ರತಿ ಪಾತ್ರಗಳು ತಮ್ಮ ಜೀವಂತಿಕೆಯನ್ನು ಕಾಪಿಡಲು ಕಲಾವಿದರು ಶ್ರಮಿಸಿದ್ದಾರೆ. ಇನ್ನು ಕೇವಲ ಅಭಿಮಾನಿಗಳಷ್ಟೇ ಅಲ್ಲ, ಚಿತ್ರ ಪ್ರೇಮಿಗಳೆಲ್ಲ ನೋಡುವಂತ ಚಿತ್ರ ಪೆಲ್ವಾನ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.